नंबर न्यूज के स्वागत समिति होराटे धीमंतराय एन शिवण्णन होराटे दलित विद्यार्थी ओक्कूट होराटे जिंदाबाद जिंदाबाद बीएसएस जिंदाबाद जिंदाबाद बीएसएस जिंदाबाद। डॉक्टर बी आर अंबेडकर भावचित्र के अवमान न्यायाधीश विरुद्ध क्रम के कर्नाटक दलित संघर्ष समिति आग्रहिसी दूर। राज्यद रायचूर कोर्ट आवरण संविधान दिनाचरण गणराज्योत्सव दिन डॉक्टर बी आर अंबेडकर फोटो इट्टरे नानु कार्यक्रम के बरुवुदिल्ल। रायचूर जिला न्यायाधीश मल्लिकार्जुन गौड़ विरुद्ध कानून रीति क्रम कैगोळ्ळुवंते आग्रहिसी ಇಲ್ಲಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಡಿ ಹನುಮಂತರಾಯಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯ ನರಸಿಂಹ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೆಲ್ವಂ ವೆಂಕಟೇಶ್ ರಮೇಶ್ ಜಯಸಿಂಹ ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ಇದು ಈ ದೇಶದ ಸಂವಿಧಾನಬದ್ಧವಾಗಿ ಏನು ಸಂವಿಧಾನ ಜಾರಿಯಾದಂತ ದಿನವನ್ನು 73ನೇ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಏನು ಸಂವಿಧಾನದಲ್ಲೇ ಮೊದಲನೇ ಅಂಗವಾಗಿರ್ತಕ್ಕಂಥ ನ್ಯಾಯಾಂಗದಲ್ಲಿ ಒಂದು ಉನ್ನತ ಮಟ್ಟದ ಕಾರ್ಯನಿರ್ವಹಿಸ್ತಕ್ಕಂಥ ಒಬ್ಬ ಜಿಲ್ಲಾ ನ್ಯಾಯಾಧೀಶರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ತೆಗೆದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಅವರು ಈ ದೇಶದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಸಂವಿಧಾನದ ಪಿತಾಮಹರು ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನದ ಮೊದಲನೇ ಅಂಗವಾಗಿರ್ತಕ್ಕಂಥ ನ್ಯಾಯಾಂಗಕ್ಕೆ ಇವತ್ತು ಧಕ್ಕೆ ತರುವಂಥ ಅವಮಾನ ಮಾಡುವಂಥ ರೀತಿಯಲ್ಲಿ ವರ್ತಿಸಿದ್ದಾರೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಅದನ್ನು ಅವರ ಧೋರಣೆಯನ್ನು ಖಂಡಿಸ್ತಾ ಏನು ಅವರನ್ನು ಕೂಡಲೇ ಅಮಾನತ್ ಮಾಡಬೇಕಂತ ಹೇಳ್ಬಿಟ್ಟಿದ್ದಾರೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಕರ್ನಾಟಕ ದರ್ಶನ ಸಮಿತಿ ಮನವಿಗಳನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿ ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಇವತ್ತು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶರಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಈ ಕೂಡಲೇ ಏನು ಆ ನ್ಯಾಯಾಧೀಶರು ವರ್ತನೆಯನ್ನು ಪರಿಶೀಲಿಸಿ ಅವರನ್ನು ಅಮಾನತು ಮಾಡಬೇಕು. ಅವರನ್ನು ಏನು ಗಣರಾಜ್ಯ ದಿವಸನೇ ಅವರು ಒಬ್ಬ ರಾಷ್ಟ್ರ ನಾಯಕನಿಗೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿರೋದ್ರಿಂದ ದೇಶದ್ರೋಹಿ ಕಾಯ್ದೆಯಡಿಯಲ್ಲಿ ಅವರ ಮೇಲೆ ಕೇಸು ದಾಖಲಿಸಿ ಬಂಧಿಸಬೇಕಂತ ಇವತ್ತು ಕರ್ನಾಟಕ ಸಂಘರ್ಷ ಸಮಿತಿ ಒತ್ತಾಯಿಸುತ್ತೆ. ಏನು ಮುಂದಿನ ದಿನಗಳಲ್ಲಿ ನ್ಯಾಯಾಂಗಕ್ಕೆ ಧಕ್ಕೆ ಬರದಂತೆ ಮುನ್ನೆಚ್ಚರಿಕೆ ವಹಿಸಿ ಏನು ಇಂಥ ಸಂದರ್ಭಗಳು ಒದಗಿ ಬಂದಾಗ ಕಾಲಕಾಲಕ್ಕೆ ತಕ್ಕಂಗೆನೆ ಏನು ಸುತ್ತೋಲೆಗಳನ್ನು ಹೊರಡಿಸಿ ಇಂಥ ಪ್ರಜ್ಞಾಹೀನರಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಸುತ್ತೋಲೆ ಮುಖಾಂತರ ಆದರೂ ಜ್ಞಾನ ತುಂಬಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಕೂಡಲೇ ಅವರನ್ನು ಅಮಾನತು ಮಾಡದೇ ಇದ್ದಲ್ಲಿ ಕರ್ನಾಟಕ ಸಂಘರ್ಷ ಸಮಿತಿ ಇದೇ ಹೋರಾಟವನ್ನು ಉಗ್ರ ಸ್ವರೂಪ ತಾಳುತ್ತೆ. ಇದನ್ನು ದಯವಿಟ್ಟು ಅಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆ ಎಚ್ಚೆತ್ಕೋಬೇಕಂತ ಈ ಸಂದರ್ಭದಲ್ಲಿ. ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವಾಗಿದ್ದು ಆ ಸಂವಿಧಾನವನ್ನು ರಚನೆ ಮಾಡಿದಂತಹ ಮಹಾನ್ ವಿಶ್ವಜ್ಞಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಭಾವಚಿತ್ರವನ್ನು ತೆಗೆದು ಅವಮಾನ ಮಾಡಿರುವ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ಮಾನ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅವರ ಒಂದು ವರ್ತನೆಗೆ ಖಂಡನೆ ಮಾಡಿ ಎಂದು ನಮಗೆ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯ ನ್ಯಾಯಾಧೀಶರಿಗೆ ಅವರಿಗೆ ಮನವಿ ಸಲ್ಲಿಸಲು ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ನಾನು ಇವತ್ತಿನ ಮಾನ್ಯ ಮುಖ್ಯ ನ್ಯಾಯಾಧೀಶರಿಗೆ ಕಲ್ಪಂತ ಧನ್ಯವಾದ.